ಮೊಳಹಳ್ಳಿ ಶ್ರೀ ನಂದಿಕೇಶ್ವರ ಸಹಪರಿವಾರ ಮತ್ತು ಬ್ರಹ್ಮಬೈದರ್ಕಳ ಶಿವರಾಯ ಗರಡಿಯಲ್ಲಿ ವಾರ್ಷಿಕ ಗೆಂಡೆ ಸೇವೆ, ಹಾಲು ಹಬ್ಬ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ನಡೆಯಿತು. ಮೊಳಹಳ್ಳಿ ಶ್ರೀ ನಂದಿಕೇಶ್ವರ ಸಹಪರಿವಾರ ಮತ್ತು ಬ್ರಹ್ಮ ಬೈದರ್ಕಳ ಶಿವರಾಯ ಗರಡಿಯಲ್ಲಿ ವಾರ್ಷಿಕ ಗೆಂಡೆ ಸೇವೆ, ಹಾಲು ಹಬ್ಬ ಹಾಗೂ ಅನ್ನ ಸಂತರ್ಪಣಾದಿ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಈ ಸಂದರ್ಭದಲ್ಲಿ ಮುಖ್ಯಸ್ಥರಾದ ಮಹೇಶ್ ಹೆಗಡೆ, ನಾರಾಯಣ ಶೆಟ್ಟಿ ಪಟೇಲ್ ರಮನೆ, ಸಟ್ವಾಡಿ ಅನಿಲ್ ಕುಮಾರ್ ಶೆಟ್ಟಿ ಇವರು ಉಪಸ್ಥಿತರಿದ್ದು, ಉಪನ್ಯಾಸಕರಾದ ಮೊಳಹಳ್ಳಿ ಅಕ್ಷಯ್ ಹೆಗಡೆಯವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ನಂದಿಕೇಶ್ವರ ಮತ್ತು ಸಹ ಪರಿವಾರ ದೈವಗಳ ಏನು ಗೆಂಡೋತ್ಸವ ಕಾರ್ಯಕ್ರಮ ಮತ್ತು ಡಕ್ಕಿಗಳೇ ಪ್ರತಿ ವರ್ಷ ಅದು ಫೆಬ್ರವರಿ 28ರ ರಾತ್ರಿ, ಇಲ್ಲಾಂದರೆ ಕೆಲವು ಸಾರಿ ಅದು ಫೆಬ್ರವರಿ ಅಧಿಕ ವರ್ಷ ಸಂದರ್ಭದಲ್ಲಿ ಬೆಳೆಯುತ್ತದೆ. ಏನು ಕಾಸರಗೋಡಿನಿಂದ ಹಿಡಿದು ಶಿರೂರಿನವರೆಗಿನ ಗರಡಿಗಳನ್ನು ತೆಗೆದುಕೊಂಡ್ರೆ ಗರಡಿಗೆ ತನ್ನದೇ ಆದ ಇತಿಹಾಸ ಇದೆ. ಹಾಗೆ ನಮ್ಮ ಈ ಮೊಳಹಳ್ಳಿ ಶಿವರಾಯ ಮತ್ತು ನಂದಿಕೇಶ್ವರ ಏನು ಗರಡಿ ಏನಿದೆ ಈ ದೈವಸ್ಥಾನಕ್ಕೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ. ಮತ್ತು ನಾವು ಏನು ಮೊಳಹಳ್ಳಿ ಒಂಬತ್ತು ಮನೆಯವರು ಏನು ಪ್ರತಿ ವರ್ಷ ಏನು ಈ ಒಂದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಹಾಗೆ ಏನು ಭಕ್ತ ಮಹಾಶಯರಿಗೆ ಮಹಾ ಅನ್ನ ಸಂತರ್ಪಣೆಯನ್ನು ಕೂಡ ದೇವಸ್ಥಾನದ ವತಿಯಿಂದ ಮಾಡಲಾಗ್ತಾ ಇದೆ. ಹಾಗೆಯೇ ಏನು ಮುಂದಿನ ವರ್ಷಗಳಲ್ಲಿ ಈ ದೇವಸ್ಥಾನವನ್ನು ನಂದಿಗೆ ಏನು ಬಂಟರ ಗರಡಿಯನ್ನು ಕೂಡ ಏನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ನೆಲೆಯ ಚಿಂತನೆಗಳು ಆಡಳಿತ ಮಂಡಳಿಯಲ್ಲಿ ನಡೀತಾ ಇದೆ. ಮತ್ತು ನಮ್ಮ ಮೊಳಹಳ್ಳಿ ಒಂಬತ್ತು ಮನೆಯವರ ಇತಿಹಾಸವನ್ನು ತೆಗೆದುಕೊಂಡರೂ ಕೂಡ ಸುಮಾರು ವಿಜಯನಗರ ಅರಸರ ಕಾಲದಿಂದಲೂ ಕೂಡ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಕುಟುಂಬ ನಮ್ಮ ಮೊಳಹಳ್ಳಿ ಒಂಬತ್ತು ಮನೆಯವರು. ಈ ಮೊಳಹಳ್ಳಿ ಒಂಬತ್ತು ಮನೆಯವರ ಏನು ಆಡಳಿತದಲ್ಲಿ ಸಾಗಿ ಬರ್ತಾ ಇದೆ. ಹಾಗೆ ಈ ಒಂದು ಗರಡಿ ಏನು ಮೊಳಹಳ್ಳಿ ಮಹೇಶ್ ಹೆಗಡೆಯವರು ಈ ದೈವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾಗಿ, ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಈ ಗರಡಿಯ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ನಮ್ಮ ಉತ್ಸವದಲ್ಲಿ ಪಾಲ್ಗೊಳ್ಳುವುದನ್ನು ಮತ್ತು ಏನು ಅಸಂಖ್ಯಾತ ಜನರು ಗೆಂಡ ಸೇವೆಯನ್ನು ಹಾಗೆ ಡಕ್ಕೆಬಲಿಯಲ್ಲೂ ಕೂಡ ಭಾಗವಹಿಸ್ತಾ ಇರುವುದನ್ನು, ಹಾಗೆ ಇಲ್ಲಿ ಡಕ್ಕೆಬಲಿಯು ಕೂಡ ಇಲ್ಲಿಯ ಇನ್ನೊಂದು ವಿಶೇಷ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಸೇವೆಗಳು ವಿಧಿವಿಧಾನಗಳು ಇಲ್ಲಿ ನಡೀತದೆ. ನಮ್ಮ ಗರಡಿಯಲ್ಲಿ ಬೇರೆ ಬೇರೆ ಭಾಗಗಳಿಂದ ನಮ್ಮ ಕೇವಲ ನಮ್ಮ ಉಡುಪಿ ಜಿಲ್ಲೆಯವರಲ್ಲದೆ ಬೇರೆ ಜಿಲ್ಲೆಗಳಿಂದ ಕೂಡ ಹೊರ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬರೋದನ್ನು ಕಾಣ್ತಾ ಇದ್ದೇವೆ. ಮತ್ತು ಅವರು ಒಳಿತನ್ನು ಕಂಡಿದ್ದಾರೆ ಕೂಡ. ಇಲ್ಲಿ ಏನಾದರೂ ಹರಕೆಗಳನ್ನು ಹೇಳಿಕೊಂಡ್ರೆ ಅವರಿಗೆ ಇಲ್ಲಿ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಎನ್ನುವಂಥ ಪ್ರತೀತಿ.